ಹುಡುಗನ ಅಕ್ಕನ ಗಂಡ ಪಕ್ಕದ ಮನೆ ಆಂಟಿನ ಕರ್ಕೊಂಡು ಎಸ್ಕೇಪ್ ಅದಕ್ಕೆ ಸರ್ಚಿಂಗ್ ಮಾಡ್ತಿದ್ದಾರೆ ಅಂಗಡಿ ಕ್ಲೋಸ್ ಮಾಡಿ. ಅಯ್ಯೋ ಪಾಪ. ಏನ್ ಪಾಪ, ನೀನೇ ಪಾಪ ಇಲ್ಲೂ ನೀನ್ ಐರನ್ ಲೇಕ ಅಲ್ಲ ಅವ್ರ ಅಕ್ಕನ ಗಂಡ ಓಡೋದ್ರೆ ನಾನೇನೆ ಮಾಡ್ಲಿ. ನಿಮ್ ಸ್ಕೂಟಿನ ಮರ್ತ್ಬಿಡ್ಬೇಕಷ್ಟೇ. ಅವ್ನ್ ಗಜನಿ ತಮ್ಮ ಕಣೆ, ಅವ್ನ ನೆನಪಿರಲ್ಲ ಅದಕ್ಕೆ ಹಂಗ ಮಾತಾಡ್ತಾವ್ ಸುಮ್ನೆ. ಹಲೋ ಮೆಮೊರಿ ಅಂದ್ರೆ ನಾನು ಆನೆಗಿನ ಒಂದ್ ಕೈ ಜಾಸ್ತಿ ಗೊತ್ತಾ? ನೆನ್ನೆ ನೀವ್ ತಂದಿದ್ದು ಸ್ಕೂಟಿ. ಸಾರಿ, ಸ್ವಲ್ಪ ಬರ್ತೀರಾ? ಯಾಕೆ ಬನ್ನಿ. ಅಣ್ಣ ಒಂದ್ ನಿಮಿಷ ಕೊಡ್ತೀನಿ. ಗಾಡಿಯಲ್ಲಿ ಫೋನ್ ಆಮೇಲೆ ಮಾಡು. ನೋಡು, ನಾ ಈ ಲೊಟ್ಟದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾ ಹೇಳೋದಲ್ಲ ಸತ್ಯ. ಸಪೋಸ್ ನಾ ಹೇಳೋದಿನ ಸುಳ್ಳಾದ್ರೆ ಮಾ ಮಟ್ಟ ಆಗ್ಬಿಡಿ. ಅಡ್ಜಸ್ಟ್ ಮಾಡ್ಕೋಮ್ಮ. ಸಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು ಗಾಡಿಯಲ್ಲಿ. ನಿಜ ಹೇಳ ಬೊಗ್ಳು, ನಾ ಬರ್ತಾ ಇದ್ನಾ ಅಲ್ಲಿ. ಅವಳ ಮನೆಯಲ್ಲಿ ಮಾಮಾ, ಈ ರಾಕ್ಷಸಿ ಒಳಗೋಗಿ ತುಂಬಾ ಹೊತ್ತಾಯ್ತು. ಒಳ್ಳೆ ನನ್ ಬಗ್ಗೆ ಏನ್ ಡ್ಯಾಮೇಜ್ ಮಾಡ್ತಿದ್ದಾರೆ? ಒಳ್ಳೆ ಒಂದು ಲುಕ್ ಹಾಕ್ಬಿಟ್ ಬಂದ್ಬಿಡಣ. ಹೋಗಿ ನೋಡೋಣ ಬಾಡಿ. ಮಾಮಾ ಒಳಗ್ ನೋಡು, ಆ ರಾಕ್ಷಸಿ ಪಕ್ಕದಲ್ಲಿ ಒಂದು ಏಂಜಲ್ ಎಷ್ಟು ಮುದ್ದು ಮುದ್ದ ಮಾತಾಡ್ತಿದೆ. ಎಂಜಲ ಎಂಜಲ್ಲ ಮಾಮ, ಅದು ಏಂಜಲ್, ದೈವ ಕನ್ಯೆ. ಅಷ್ಟು ಹೋ, ಯಾಕೆ ನೋಡು. ನೋಡ್ತೀನಿ ಎಲ್ಲಿ ಅವಳು. ಏನ್ ನನ್ನ ಅಳಿಯ ತಲೆಗೆ ಏಟ್ ಬಿದ್ಮೇಲೆ ಐಲ್ ಫೈಲ್ ಆಗ್ಬಿಡ. ಏನ ಹೌದು, ದೈವ ಕನ್ಯೆ ಕಣ್ಣೆ ಪೊರೆ ಬಂದ್ಬಿಡ್ತಾನೆ ಗೊತ್ತಾಗ್ಲಿಲ್ಲ. ಏನ್ ಮಾಮ ನಿಜ ತಗೋ. ಥ್ಯಾಂಕ್ ಯು. ನೀನೇನು ಹೇಳ್ದೆ? ನಿಜ ಹೇಳ್ದೆ. ಇದು ಬೇರೆ. ಏಯ್, ಈ ರಜನೀಶ್ ಎಲ್ಲ ಬೇಡ, ಕರೆಕ್ಟ್ ಆಗಿ ಹೇಳು. ಹೇಳ್ದಂತ ಅದೇ ಕಣೋ, ನಿನ್ ಲಕ್ಕು ನಸೀಬು ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಬಿಟ್ಟೆ. ಎಲ್ಲ ಹೇಳ್ಬಿಟ್ಟು ಚೂರು ಬಿಡ್ದಂಗೆ ಸ್ಕೂಲಿಂದ ಇಲ್ಲಿವರೆಗೂ ಏನೇನ್ ಹೊಗೆ ಹಾಕ್ಸಿದ್ನೋ ಪಿನ್ ಟು ಪಿನ್ ಹೇಳ್ಬಿಟ್ಟೆ. ವೆರಿ ಗುಡ್. ಅದಕ್ಕೆ ಅವಳೇನ್ ಹೇಳ್ದು? ಗಾಡಿ ರೆಡಿ ಆದ್ಮೇಲೆ ಅವನನ್ ಕಳ್ಸ್ಬೇಡ, ನೀನೇ ತಂದ್ಕೊಡು ಅಂತ ಹೇಳಿದ್ಲು. ಯಾಕೆ ಯಾಕೆ? ಅವ್ನ್ ಇನ್ನೊಂದ್ಸತಿ ಇಲ್ಲಿಗ್ ಬಂದ್ರೆ ಈ ಮನೆ ಮುಳ್ಬಿದೋಗುತ್ತೆ ಅಂತ ನಾನು ಹೇಳ್ಬಿಟ್ಟು. ಏ ಬಾಯ್ ಮಾಮ. ಏನು ಹಾಗಲ್ಲ, ಡೋರ್ ಮುಚ್ಚಬೇಡ್ರಿ, ಇನ್ಸಲ್ಟ್ ಆಗುತ್ತೆ. ಹೋಗಲಿ. ನಿಮ್ಮನ್ನ ನೋಡ್ದಾಗಿಂದ ನನ್ನ ಹಾರ್ಟಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ. ಮೊದಲು ಒಂಟಿ ಅನ್ಸ್ತಾ ಇತ್ತು, ಈಗ ಯಾರೋ ಜೊತೆಲೆ ಓಡಾಡ್ದಂಗ ಅನ್ಸ್ತಾ. ಅದ್ ನಾನು ಹೇಳಿ ಅಂದ್ರೆ ಮಾಮ, ಡಿಸ್ಟರ್ಬ್ ಮಾಡಬೇಡ, ಲೈನ್ಸ್ ಗಳು ಮರ್ತೋಗುತ್ತೆ. ಓಕೆ. ನೀವಿಲ್ದೆ ನಾನ್ ಖಾಲಿ ಫ್ರೇಮ್, ಡೋರ್ ಇಲ್ದಿರೋ ರೂಮ್, ಲೈಟ್ ಇಲ್ದಿರೋ ಡೂಮ್. ನೀವ್ ಒಂಥರ ಬರ್ತ್ಡೇ ಕೇಕ್ ಮೇಲೆ ಕ್ಯಾಂಡಲ್ ಇಟ್ಟಂಗೆ. ಕ್ಯಾಂಡಲ್ ತೆಗೆದ್ಬಿಟ್ಟು ಕೇಕ್ ತಿನ್ಬಿಡ್ತೀಯಾ ಮಾಮ? ನಿಮ್ ಮಕ್ಕಳು ಮೋಡ್ರಾಗ ಹೋಗ್ತೀಯಾ. ಮತ್ತಿನ್ನೇನು ಹೇಳಿ ಅಂದ್ರೆ ಮಾತ್ಗೊಂದು ಫೀಲ್ ಬೇಡವಾ? ಮಾತಾಡಿದ್ರೆ ಗುಂಡಿಗೆ ಬಟನ್ ಫಟ್ ಅಂತ ಕಿಟ್ಕೊಂಡ್ಬಿಡ್ಬೇಕು. ಹೇಳೋದನ್ನ ನೀಟಾಗಿ, ಕರೆಕ್ಟಾಗಿ, ರೊಮ್ಯಾಂಟಿಕ್ ಆಗಿ ಹೇಳಬೇಕಲ್ವಾ? ಹಂಗ ಮಾಮ, ಮೊದಲಿಗೆ ಗುಂಡಿಗೆ ಬಟನ್ ಟೈಟ್ ಹಾಕು. ಕಮಾನ್ ಆನಂದ್, ಹೋಗು. ಬಿಲ್ಡಪ್ ಸಾಕು, ಡೈಲಾಗ್ ಹೇಳಪ್ಪ. ರೀ, ಅದು ಯಾವ ಗಳಿಗೆಯಲ್ಲಿ ನನ್ನ ಗಾಡಿ ಹತ್ತಿದ್ರು ನನ್ನ ಹೃದಯದ ಬಾಗಿಲೇ ಓಪನ್ ಆಗೋಯ್ತು. ಆ ಮಿರರ್ಲಿ ಕಾಣಿಸ್ತಾ ಇದ್ದಾನೆ ಮುಮ್ಮುದ್ದಾದ ಮುಖ, ಆ ಕೂದಲ್ಗೂ ಕಣ್ಗೂ ಮಧ್ಯೆ ನಡೀತಾ ಇದ್ದ ಒಂದು ಸಣ್ಣ ಜಗಳ, ಕೋಪದಿಂದ ಕೊಲೆ ಮಾಡೋ ನೋಟ. ಯಾವನ್ರಿ ಹೇಳಿದ್ದು ಪ್ರೀತಿ ಒಂದೇ ಸಲ ಹುಟ್ಟೋದು ಅಂತ? ನಿಮ್ಮ ನೆನೆಸ್ಕೊಳ್ಳೋ ಪ್ರತಿ ಕ್ಷಣದಲ್ಲೂ, ನಿಮ್ಮನ್ನು ನೋಡೋ ಪ್ರತಿ ನೋಟದಲ್ಲೂ ನನ್ನಲ್ಲಿ ಪ್ರೀತಿ ಹುಟ್ಟನೇ ಇರುತ್ತೆ. ನಿಮ್ಮ ಪ್ರತಿ ಜೀವನದ ಆ ನಗು, ನಿಮ್ಮ ಜೀವನದ ಅತಿ ದುಃಖದ ಆ ಕಣ್ಣೀರಿಗೂ ನಾನೇ ಕಾರಣವಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಐ ಲವ್ ಯು, ಐ ಲವ್ ಯು. ಇಲ್ಲ
ಕಳವು ಅಂತ ಇದೇನೋ? ಇಲ್ಲ ಅಜ್ಜಿ, ಅವತ್ತು ಡ್ರಾಪ್ ಮಾಡಿದ್ದಕ್ಕೆ ಒಳ್ಳೆ ಹುಡುಗ ಅಂತ ನಿನ್ಗೊಂದ್ ಲೋಟ ಕಾಫಿ ಮಾಡ್ಕೊಟ್ಟಿದ್ದಕ್ಕೆ ನನಗೆ ಕ್ಯಾಚ್ ಹಾಕೋಕ್ ಬಂದಿದ್ಯಲ್ಲೋ ಪಾಪಿ ಮುಂಡೆವೆ. ಇಲ್ಲ ಅಜ್ಜಿ, ನೀವ್ ಮಾಡಾಗ್ಲಿಲ್ಲ. ಏ, ನನಗೆ ವಾಂತಿ ಬರೋ ತರ ಆಗ್ತಾ ಇದೆ. ಅಳ್ಳಾಡ್ತಿರೋ ಬಾಡಿನ ಅಪ್ಸರಿ ರೇಂಜ್ಗೆ ಲವ್ ಮಾಡ್ತಾ ಇದೆಯಲ್ಲೋ, ಇದು ನಿನ್ನ ಬ್ಯಾಡ್ ಲಕ್ಗೆ ಬ್ಯಾಡ್ ಲಕ್. ಇಲ್ಲ ಮಾಮ, ಇಲ್ಲ, ಟೋಟಲ್ ಆಗಿ ಮಿಸ್ ಫೈರ್ ಆಗೋಯ್ತು. ಕೈ ಕಂಡು ಒಳ್ಳೆ ಡಮರ್ ಆಗ್ಬಿಟ್ಟು ಬಾರೋ. ನಡಿ ನಡಿ ನಡಿ, ಅವನೇ ರೇಪ್ ಮಾಡೋಕ್ ಬಂದಿದ್ದು. ಅಜ್ಜಿ ದೇವರಾಣೆ, ನನ್ನೇ ತಪ್ಪಿಲ್ಲ ಅಜ್ಜಿ, ನಾನು ಲವ್ ಮಾಡ್ತಾ ಇಲ್ಲ, ಅವ್ನು ಮಾಡ್ತಾ ಇರೋದು.